ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಹತ್ತನೇ ತರಗತಿಯ ತೃತೀಯ ಭಾಷಾ ಕನ್ನಡ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಲಾಕಪ್ಪಿನಲ್ಲಿ ಒಂದು ರಾತ್ರಿ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದಂತಹ ಲಾಕಪ್ಪಿನಲ್ಲಿ ಒಂದು ರಾತ್ರಿ ಎಂಬ ಪಾಠದ ಬಗ್ಗೆ ಗಮನಿಸುವ. ಈಗ ನಾವು ಮೊದಲಿಗೆ ಕೃತಿಕಾರರ ಪರಿಚಯ. ಗುರೂರು ರಾಮಸ್ವಾಮಿ ಅಯ್ಯಂಗಾರರು 1904 ಜುಲೈ 4 ಜನಿಸಿದ್ದಾರೆ. ಇವರ ಜನ್ಮಕಾಲ ಜುಲೈ 4 ಜನಿಸಿದ್ದಾರೆ. ಹಾಗೆ ಇವರ ಜನ್ಮಸ್ಥಳ ಹಾಸನ ಜಿಲ್ಲೆಯ ಗೋರೂರು. ಹಾಸನ ಜಿಲ್ಲೆಯ ಗೋರೂರಿನಲ್ಲಿ ಜನಿಸಿದ್ದಾರೆ. ಹಾಗೆ ಇವರು 60 ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಕೆಲವನ್ನು ಕೊಟ್ಟಿದ್ದಾರೆ: ನಮ್ಮ ಊರಿನ ರಸಿಕರು, ಗರುಡಗಂಬದ ದಾಸಯ್ಯ, ಹೇಮಾವತಿ, ಮೆರವಣಿಗೆ, ಅಮೇರಿಕದಲ್ಲಿ ಗೊರೂರು, ಭೂತಯ್ಯನ ಮಗ ಅಯ್ಯು, ಹಳ್ಳಿಯ ಹಾಡು. ಇದೆಲ್ಲ ಅವರ ಕೃತಿಗಳು. ನಮ್ಮ ಊರಿನ ರಸಿಕರು, ಗರುಡಗಂಬದ ದಾಸಯ್ಯ, ಹೇಮಾವತಿ, ಮೆರವಣಿಗೆ, ಅಮೇರಿಕದಲ್ಲಿ ಗೊರೂರು, ನೆಕ್ಸ್ಟ್ ಭೂತಯ್ಯನ ಮಗ ಅಯ್ಯು, ಹಾಗೆ ಹಳ್ಳಿಯ ಹಾಡು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಹಾಗೆ ಈ ಎಲ್ಲ ಕೃತಿಗಳಿಗೆ ಅವರಿಗೆ ಅನೇಕ ಪ್ರಶಸ್ತಿಗಳು ಬಂದಿದೆ. ಅವುಗಳಲ್ಲಿ ಅವರಿಗೆ 1969 ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಾಗೆ 1974 ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪದವಿ, 1980 ಅಮೆರಿಕದಲ್ಲಿ ಗೊರೂರು ಪ್ರವಾಸ ಸಾಹಿತ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಲಭಿಸಿದೆ. ಹಾಗೆ ಇವರು 1982 ಶಿರಸಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರು 28 ಸೆಪ್ಟೆಂಬರ್ 1991 ನಿಧನರಾಗ್ತಾರೆ. ಈ ಲಾಕಪ್ಪಿನಲ್ಲಿ ಒಂದು ರಾತ್ರಿ ಎಂಬ ಗದ್ಯ ಭಾಗವನ್ನು ಇವರ ಅಮೆರಿಕದಲ್ಲಿ ಗೊರೂರು ಪ್ರವಾಸ ಕಥನದಿಂದ ಆಯ್ದುಕೊಳ್ಳಲಾಗಿದೆ. ಈಗ ಕೆಲವು ಪದಗಳ ಅರ್ಥವನ್ನು ನೋಡುವ. ಉಣ್ಣೆ ಅಂದರೆ ಕುರಿಯ ತುಪ್ಪಳ.
ಕ್ರಿಮಿನಾಶಕ ಅಂದರೆ ಕ್ರಿಮಿಗಳನ್ನು ಕೊಲ್ಲುವ ಔಷಧಿ. ಕೊರಡಾಗು ಅಂದರೆ ಮರಗಟ್ಟು. ಚಾವಡಿ ಅಂದರೆ ಹಳ್ಳಿಯಲ್ಲಿ ಪಂಚಾಯಿತಿ ಸಭೆ ಸೇರುವ ಸ್ಥಳ, ಮನೆಯ ಮುಂದಿನ ಜಗಲಿ. ಛತ್ರ ಅಂದರೆ ಉಚಿತವಾಗಿ ಊಟ ವಸತಿಗಳನ್ನು ಒದಗಿಸುತ್ತಿದ್ದ ಸ್ಥಳ. ಟ್ರಾಫಿಕ್ ಅಂದರೆ ಸಂಚಾರ. ಡಾಲರ್ ಅಂದರೆ ಅಮೇರಿಕದಲ್ಲಿ ಚಲಾವಣೆಯಲ್ಲಿರುವ ನಾಣ್ಯ. ತೋಪು ಅಂದರೆ ಮರಗಳ ಗುಂಪು. ಮೈಲಿ ಅಂದರೆ ದೂರವನ್ನು ಅಳೆಯುವ ಒಂದು ಮಾನ. ರಿಟರ್ನ್ ಟಿಕೆಟ್ ಅಂದರೆ ವಾಪಸ್ಸಾಗಲು ತೆಗೆದುಕೊಳ್ಳುವ ಮುಂಗಡ ಟಿಕೆಟ್. ಲಾಕಪ್ ಅಂದರೆ ಪೊಲೀಸ್ ಠಾಣೆಯಲ್ಲಿ ಖೈದಿಗಳನ್ನು ಕೂಡಿಡುವ ಸ್ಥಳ. ಈಗ ಪಾಠದ ಕಡೆಗೆ ಗಮನ ಹರಿಸಿ. ಪ್ರವೇಶ ಭಾಗ ನೋಡಿ. ದೇಶ ಸುತ್ತು ಕೋಶ ಓದು ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಲೋಕದ ವಿಸ್ಮಯಗಳನ್ನು ತಿರುಗಾಟದ ಮೂಲಕ ಕಾಣಬಯಸುವ ಎಲ್ಲರಿಗೂ ಪ್ರವಾಸ ಇಷ್ಟವಾಗುತ್ತದೆ. ಪ್ರವಾಸದಿಂದ ದೇಶ ವಿದೇಶಗಳ ನಂಬಿಕೆ, ಆಚಾರ ವಿಚಾರ, ಭಾಷೆ, ಊಟ ಉಡುಗೆಗಳ ಪರಿಚಯವಾಗುತ್ತದೆ. ಬೇರೆ ಬೇರೆ ಜನರ ಸ್ವಭಾವ ಅರ್ಥವಾಗುತ್ತದೆ. ಪ್ರವಾಸಗಳನ್ನು ಕೈಗೊಂಡು ನಮ್ಮ ಅನುಭವ ಮತ್ತು ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು. ನಾವು ಕೈಗೊಂಡ ಪ್ರವಾಸದ ಅನುಭವಗಳನ್ನು ಹಂಚಿಕೊಳ್ಳಬಹುದು. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಪ್ರವಾಸ ಕಥನಗಳಿಗೆ ವಿಶೇಷ ಸ್ಥಾನವಿದೆ. ಪ್ರವಾಸ ಕಥನಕಾರರಲ್ಲಿ ಶಿವರಾಮ ಕಾರಂತ, ಗೊರೂರು ರಾಮಸ್ವಾಮಿ ಅಯ್ಯಂಗಾರ್, ವಿಕೃ ಗೋಕಾಕ್, ಜಿ ಎಸ್ ಶಿವರುದ್ರಪ್ಪ, ನೇಮಿಚಂದ್ರ ಮುಂತಾದವರು ಪ್ರಮುಖರು. ಅಮೆರಿಕ ದೇಶಕ್ಕೆ ಹೋಗಿ ಬಂದ ಅನುಭವಗಳನ್ನು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ತಮ್ಮ ಅಮೆರಿಕದಲ್ಲಿ ಗೊರೂರು ಕೃತಿಯಲ್ಲಿ ಬರೆದಿದ್ದಾರೆ. ಪ್ರಸ್ತುತ ಪಾಠದಲ್ಲಿ ಅಮೆರಿಕದಲ್ಲಿ ಮಿನಿಪೋಲಿಸ್ ನಗರದಲ್ಲಿ ತಮಗಾದ ಅನುಭವವನ್ನು ವಿನೋದದ ಧಾಟಿಯಲ್ಲಿ ಹಂಚಿಕೊಂಡಿದ್ದಾರೆ. ಪಾಠವನ್ನು ಗಮನಿಸಿ ಮಕ್ಕಳೇ. ನಾನು ಮಿನಿಪೋಲಿಸ್ ನಗರಕ್ಕೆ ಒಬ್ಬ ಮಿತ್ರರನ್ನು ನೋಡಲು ಹೋಗಿದ್ದಾಗ ಒಂದು ರಾತ್ರಿ ಅಮೆರಿಕದ ಲಾಕಪ್ನಲ್ಲಿ ಇರಬೇಕಾಯಿತು. ನಾನು ನೋಡಲು ಹೋದವರು ಇರಲಿಲ್ಲ. ಅವರ ಪರಿಚಿತರೊಬ್ಬರು ಸಿಕ್ಕಿ ನನ್ನನ್ನು ಮೋಟಾರಿನಲ್ಲಿ ಕೂರಿಸಿಕೊಂಡು ತಮ್ಮ ಕೆಲಸದ ಮೇಲೆ ಹೊರಟಾಗ ನಾನು ದಾರಿಯಲ್ಲಿ ಒಂದೆಡೆ ಕಾರಿನಿಂದ ಇಳಿದು ಅವರು ಅದೇ ದಾರಿಯಲ್ಲಿ ಹಿಂದಿರುಗುವಾಗ ರಾತ್ರಿ 2 ಗಂಟೆಗೆ ನನ್ನನ್ನು ಕರೆದುಕೊಂಡು ಹೋಗಬೇಕೆಂದು ಹೇಳಿದ್ದೆ. ದೀಪ ಹೊತ್ತಿದ ಮೇಲೆ ನಾನು ನಗರದಲ್ಲಿ ಅಲ್ಲಲ್ಲಿ ಸುತ್ತುತ್ತಾ ನನಗೆ ಅರಿವಿಲ್ಲದಂತೆ ಬಣ್ಣದ ಬಲ್ಬುಗಳು, ಕಮಾನುಗಳು, ಕಿಟಕಿಗಳು, ದೀಪರಾಶಿ, ಕಿಟಕಿಗಳ ದೀಪಾಲಂಕಾರ ಇವುಗಳನ್ನೆಲ್ಲ ನೋಡುತ್ತಾ ಮಿತ್ರರು ಬಂದು ನನ್ನನ್ನು ಕರೆದುಕೊಂಡು ಹೋಗಲು ಗೊತ್ತು ಮಾಡಿಕೊಂಡಿದ್ದ ಸ್ಥಳವನ್ನು ಬಿಟ್ಟು ಆಚೆ ಈಚೆ ಹೊರಟು ಹೋದೆ. ಆನಂತರ ಏನು ಮಾಡಿದರೂ ನನ್ನ ಸ್ಥಳ ಸಿಕ್ಕಲಿಲ್ಲ. ಹೀಗೆ ತಿರುಗಾಟದಲ್ಲಿ ರಾತ್ರಿ 9 ಗಂಟೆ ಆಗಿ ಹೋಯಿತು. ನನ್ನ ಜೇಬಿನಲ್ಲಿ ಒಂದು ರಿಟರ್ನ್ ಟಿಕೆಟ್ ಮತ್ತು $2 ಮಾತ್ರವಿತ್ತು. ರಾತ್ರಿ ಶೀತ ತಣ್ಣಗೆ ಪ್ರಾರಂಭವಾಗಿತ್ತು. ನನ್ನ ಹತ್ತಿರ ಇದ್ದ ಬೆಚ್ಚಗಿನ ಬಟ್ಟೆ ಎಂದರೆ ಒಂದು ಶಾಲು ಮತ್ತು ಮೊಣಕೈ ಹತ್ತಿರ ಹರಿದಿದ್ದ ಒಂದು ಖಾದಿ ಉಣ್ಣೆ ಜುಬ್ಬ. ಬೆಳಗಿನ ವೇಳೆಗೆ ಕೈಕಾಲು ಕೊರಡಾಗಬಹುದೆಂದು ಯೋಚಿಸಿದೆ. ನಮ್ಮಲ್ಲಿಯಂತೆ ಛತ್ರವೇ, ಧರ್ಮಶಾಲೆಯೇ, ದೇವಾಲಯವೇ, ತೋಪೇ, ಸಾರ್ವಜನಿಕ ಚಾವಡಿಯೇ, ಅಂಗಡಿ ಬಾಗಿಲೇ, ಸಮಶೀತ ವಾತಾವರಣವೇ, ರೈಲ್ವೆ ಸ್ಟೇಷನ್, ವಿಮಾನ ನಿಲ್ದಾಣವೇ? ಅಲ್ಲಿ ಹೋದರೂ ಅಲೆಮಾರಿ ವಾಗಾಬಾಂಡ್ ಎಂದು ಲಾಕಪ್ಗೆ ಹಾಕುತ್ತಾರೆ. ಹೀಗೆ ಅಲೆಯುತ್ತಿರುವಾಗ ನನ್ನ ಕಣ್ಣಿಗೆ ಒಬ್ಬ ಟ್ರಾಫಿಕ್ ಪೊಲೀಸಿನವ ಬಿದ್ದ. ಆಗ ತಾನೇ ಅವನ ಕರ್ತವ್ಯ ಮುಗಿದಿತ್ತು. ನಾನು ಅವನಿಗೆ ನನ್ನ ಸಮಸ್ಯೆಯನ್ನು ವಿವರಿಸಿದೆ. ನಾನು ದಾರಿ ತಪ್ಪಿ ತಿರುಗಿರುವುದರಿಂದ ನನ್ನ ಮಿತ್ರನಿಗೆ ಸಿಕ್ಕಿಲ್ಲ ಎಂಬುದು ಅರ್ಥವಾಯಿತು. ಅವರ ವಿಳಾಸ ನನ್ನಲ್ಲಿರಲಿಲ್ಲ. ಇನ್ನೊಂದು ವಿಳಾಸವಿದ್ದ ನನ್ನ ಕೈಚೀಲ ಅವರ ಕಾರಿನಲ್ಲಿ ಉಳಿದಿತ್ತು. ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಒಂದು ರಾತ್ರಿಗೆ $25 ನನ್ನಲ್ಲಿರಲಿಲ್ಲ. $5 ಹೋಟೆಲ್ ಕೊಠಡಿಗಳು ಇವೆ, ಅವುಗಳಾವೂ ಖಾಲಿ ಇರಲಿಲ್ಲ. ಪೊಲೀಸಿನವನು, ಈಗ ನೀವು ನನ್ನ ವಶವಾದಿರಿ, ನಾನು ನಿಮ್ಮನ್ನು ಕೈಬಿಡುವಂತಿಲ್ಲ, ನನ್ನ ಮನೆಗೆ ಹೋಗೋಣ, ನಡೆಯಿರಿ, ಇಲ್ಲಿಗೆ 7 ಮೈಲಿ ಎಂದು ತನ್ನ ಕಾರಿನಲ್ಲಿ ಮನೆಗೆ ಕರೆದುಕೊಂಡು ಹೋದನು. ಅಲ್ಲಿ ಬ್ರೆಡ್, ಹಾಲು, ಹಣ್ಣು, ಬಿಸ್ಕತ್ಗಳ ರಾತ್ರಿ ಊಟವಾಯಿತು.
ಆಪತ್ಕಾಲೇ ತು ಸಂಪ್ರಾಪ್ತೆ ಯನ್ಮಿತ್ರಂ ಮಿತ್ರಮೇವ ತತ್. ಕಷ್ಟ ಬಂದಾಗ ಯಾರು ಸ್ನೇಹಿತನೋ ಅವನೇ ಮಿತ್ರ. ಊಟವಾದ ನಂತರ ಪೊಲೀಸಿನವ ನಮ್ಮ ಮನೆಯ ಹಾಸಿಗೆ ಅನೇಕ ದಿನಗಳಿಂದ ಉಪಯೋಗಿಸದೆ ಇರುವುದರಿಂದ ಧೂಳು ತುಂಬಿದೆ. ನೀವು ಏನೂ ತಿಳಿದುಕೊಳ್ಳದಿದ್ದರೆ ಮಗ್ಗಲಲ್ಲಿ ನನ್ನ ವಶದಲ್ಲಿಯೇ ಒಂದು ಲಾಕಪ್ ಇದೆ. ಗಾಳಿ ಬೆಳಕು ಸ್ವಚ್ಛವಾದ ಹಾಸಿಗೆ, ವಾರಕ್ಕೆರಡು ಸಲ ಕ್ರಿಮಿನಾಶಕ ಸಾರಣೆ. ಅಲ್ಲಿ ಮಲಗಿಬಿಡಿ, ನಿಮಗೆ ಸೊಗಸಾದ ನಿದ್ರೆ ಬರುತ್ತೆ. ನನ್ನ ಖೈದಿಯ ರಕ್ಷಣೆಯನ್ನು ನಾನು ಸರಿಯಾಗಿ ಮಾಡಬೇಕಷ್ಟೆ ಎಂದನು. ನಾನು ಪೊಲೀಸ್ನವರ ಸಹವಾಸವಾದ ಮೇಲೆ ಲಾಕಪ್ ಆಗಲೇಬೇಕಷ್ಟೆ ಎಂದೆ. ಪೊಲೀಸ್ನವನು ಭಾರತದ ಪೊಲೀಸರ ಸಂಬಳ ಸಾರಿಗೆ ವಿಷಯ ಕೇಳಿದ. ನಾನು ಏನು ಮಾಡಿದರೂ ಕಾನೂನು ಬಿಟ್ಟು ಹೋಗುವುದಿಲ್ಲ, ಇಲ್ಲಿ ಎಲ್ಲ ಪೊಲೀಸರು ಹಾಗೆ ಎಂದನು. ರಾತ್ರಿ ಸೊಗಸಾದ ನಿದ್ರೆ ಬಂತು. ಬೆಳಗಾದ ನಂತರ ನಮ್ಮ ಮಿತ್ರರ ಮನೆಯೂ ದೊರಕಿತು. ಈಗ ಪ್ರವೇಶ ಭಾಗ ನೋಡುವ. ದೇಶ ಸುತ್ತು ಕೋಶವೋದು ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಲೋಕದ ವಿಸ್ಮಯಗಳನ್ನು ತಿರುಗಾಟದ ಮೂಲಕ ಕಾಣಬಯಸುವ ಎಲ್ಲರಿಗೂ ಪ್ರವಾಸ ಇಷ್ಟವಾಗುತ್ತದೆ. ಈಗ ಕನ್ನಡ ಭಾಷೆಯು ಸಂಪದ್ಭರಿತವಾದ ಭಾಷೆಯಾಗಿದೆ. ಈ ಕನ್ನಡ ಭಾಷೆಯು ಸಂಪದ್ಭರಿತವಾಗಬೇಕಾದ್ರೆ ಅನೇಕ ಸಾಹಿತ್ಯಗಳು ಅಂದರೆ ಕಾವ್ಯ ಇರ್ಬೋದು, ಕಥನಗಳು ಇರ್ಬೋದು, ಪ್ರವಾಸ ಕಥನಗಳು, ಹಾಗೆ ನಾಟಕಗಳು, ಕಾದಂಬರಿಗಳು, ಇವುಗಳಲ್ಲಿ ಎಲ್ಲ ಸೇರಿಕೊಂಡು ಈ ಕನ್ನಡ ಭಾಷೆಯನ್ನು ಸಂಪದ್ಭರಿತವನ್ನಾಗಿ ಮಾಡಿದೆ. ಅದೇ ರೀತಿ ಹಿಂದಿನ ಹಿರಿಯರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ದೇಶ ಸುತ್ತು ಕೋಶ ಓದು ಅಂದರೆ ದೇಶವನ್ನು ಒಂದು ಸಲ ನಾವು ಸುತ್ತಬೇಕು, ಹಾಗಾದರೆ ಮಾತ್ರ ನಮಗೆ ಜ್ಞಾನವು ದೊರಕುತ್ತದೆ ಅಂತ ಹೇಳಿದ್ದಾರೆ. ದೇಶವನ್ನು ಸುತ್ತುವುದರಿಂದ ಅಲ್ಲಿಯ ಎಲ್ಲ ಜನರ ಆಚಾರ ವಿಚಾರಗಳಿರ್ಬೋದು, ಅವರ ಒಂದು ಊಟ ಉಡುಗೆಗಳು ಅಂದರೆ ಅವರು ಧರಿಸುವಂತಹ ವಸ್ತ್ರ ಇರ್ಬೋದು, ಹಾಗೆ ಅಲ್ಲಿಯ ಜನರ ಒಂದು ಸಂಸ್ಕೃತಿ, ಹಾಗೆ ಅವರು ಮಾತನಾಡುವಂತಹ ಒಂದು ಭಾಷೆ ಯಾವ ರೀತಿಯಾಗಿದೆ ಎಲ್ಲವೂ ಸಹ ನಮಗೆ ಗೊತ್ತಾಗುತ್ತದೆ, ಜ್ಞಾನ ಉಂಟಾಗುತ್ತದೆ. ಅದೇ ರೀತಿ ಕೋಶ ಓದು ಅಂದ್ರೇನು? ಕೋಶ ಅಂದ್ರೇನು? ಪುಸ್ತಕ. ಪುಸ್ತಕವನ್ನು ಓದುವುದರಿಂದ ಸಹ ನಮಗೆ ಜ್ಞಾನ ದೊರಕುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳು ಅಂದರೆ ನಮಗೆ ಮನೋರಂಜನೆಯನ್ನು ನೀಡುವಂತಹ ಮಾಧ್ಯಮಗಳು ಬೇರೆ ಬೇರೆ ಸಿಗುತ್ತವೆ. ಆದ್ದರಿಂದಾಗಿ ಈ ಪುಸ್ತಕಗಳನ್ನು ಓದುವಂತಹವರ ಜನರ ಸಂಖ್ಯೆ ಕಮ್ಮಿಯಾಗಿದೆ. ಹಾಗೆ ಈ ದೇಶವನ್ನು ಸುತ್ತಿಕೊಂಡು ಬಂದು ಅದನ್ನು ಕಥೆಯ ರೂಪದಲ್ಲಿ ಬರೆಯುವುದಕ್ಕೆ ನಾವು ಪ್ರವಾಸ ಕಥನ ಅಂಥೇಳಿ ಕರೀತೇವೆ. ಇಲ್ಲಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಅವರು ಅಮೇರಿಕಕ್ಕೆ ಹೋಗಿ ಬಂದಂತಹ ಒಂದು ಅನುಭವಗಳನ್ನು ಅವರು ಒಂದು ಕಥೆಯ ಮೂಲಕ ಬರೆದಿದ್ದಾರೆ. ಅದೇ ಈ ಲಾಕಪ್ಪಿನಲ್ಲಿ ಒಂದು ರಾತ್ರಿ. ಹಾಗೆ ಇನ್ನೊಂದು ಸಂದರ್ಭವನ್ನು ಸಹ ಹೇಳಿದ್ದಾರೆ. ಏನಂದರೆ, ಒಂದು ಸಲ ಅವರು ಅಮೇರಿಕಕ್ಕೆ ಹೋದಾಗ ತನ್ನ ಮಗಳ ಮನೆಗೆ ಹೋಗಿದ್ರು. ಮಗಳ ಮನೆಗೆ ಹೋದಾಗ ಅಲ್ಲಿ ಮಗಳು ಮತ್ತು ಅಳಿಯ ಇಬ್ಬರು ಸಹ ತಮ್ಮ ಎಲ್ಲ ಮನೆ ಕೆಲಸಗಳನ್ನು ಮುಗಿಸಿ ಅಂದರೆ ಅಡುಗೆ ಇತ್ಯಾದಿ ಕೆಲಸಗಳನ್ನು ಮುಗಿಸಿ ಅವರು ತಮ್ಮ ತಮ್ಮ ಕೆಲಸಗಳಿಗೆ ಹೋಗಿದ್ರು. ಇವರು ಮತ್ತು ಇವರ ಹೆಂಡತಿ ಮಾತ್ರ ಮನೆಯಲ್ಲಿ ಮಾತನಾಡುತ್ತಾ ಲೋಕಾಭಿರಾಮ ಮಾತನಾಡುತ್ತಾ ಕೂತ್ಕೊಂಡಿದ್ರು. ಆಗ ಏನಾಗ್ತದೆ, ಒಂದು ಅಡುಗೆ ಮನೆಯ ಒಳಗಿಂದ ಒಂದು ದೊಡ್ಡದಾದ ಶಬ್ದ ಉಂಟಾಗುತ್ತದೆ. ಆ ಶಬ್ದ ಏನು ಅಂತ ಹೇಳಿ ಓಡೋಡಿ ಹೋಗಿ ನೋಡುತ್ತಾರೆ. ನೋಡುವಾಗ ಅಲ್ಲಿ ಒಂದು ವಿದ್ಯುತ್ ಸ್ಟೌವ್ನಿಂದ ಬಂದಂತಹ ಒಂದು ಶಬ್ದ. ಅವರು ಎಷ್ಟು ಪ್ರಯತ್ನಿಸಿದರೂ ಸಹ ಆ ವಿದ್ಯುತ್ ಸ್ಟೌವ್ನಿಂದ ಬಂದಂತಹ ಶಬ್ದವನ್ನು ಅವರಿಗೆ ನಿಲ್ಲಿಸಲಿಕ್ಕೆ ಆಗುವುದೇ ಇಲ್ಲ. ಹಾಗೆಯೇ ನೆರೆ ಮನೆಯ ಅಲ್ಲಿ ಯಾರಾದರೂ ಸಿಗ್ತಾರಾ ಅಂತ ಹೇಳಿದ ಸಹಾಯಕ್ಕೆ ಯಾರಾದರೂ ಬರ್ಬೋದಾ ಅಂತ ಹೇಳಿ ಹೋಗಿ ನೋಡ್ತಾರೆ. ಅಲ್ಲಿಯೂ ಯಾರಿರುವುದಿಲ್ಲ. ಹಾಗೆ ದಾರಿ ಹೋಕರು ಯಾರಾದರೂ ಇದ್ದಾರಾ ಅಂತ ಹೇಳಿ ನೋಡ್ತಾರೆ. ಅಲ್ಲಿ ವಾಹನಗಳಲ್ಲೇ ಎಲ್ಲರೂ ಸಹ ಸಂಚರಿಸುವುದರಿಂದಾಗಿ ದಾರಿ ಹೋಕರು ಯಾರೂ ಇರುವುದಿಲ್ಲ. ಹಾಗೆ ಇವರು ಸ್ವಲ್ಪ ದೂರ ಹೋಗಿ ನಾನು ನಡೆದುಕೊಂಡು ಹೋಗಿ ಬರುತ್ತೇನೆ, ಅಲ್ಲಿ ಯಾರಾದರೂ ಸಿಗ್ತಾರಾ ಅಂತ ಹೇಳಿ ನೋಡಿ ಬರ್ತೇನೆ ಅಂತ ಹೇಳಿ ಅವರು ಹೋಗ್ತಾರೆ. ಹೋಗಿ ಒಂದು ಅವರಿಗೆ ಶಾಲೆ ಸಿಗ್ತದೆ. ಶಾಲೆಯೊಳಗೆ ಹೋಗ್ತಾರೆ. ಅಲ್ಲಿ ಎಲ್ಲ ಮಕ್ಕಳು ಆಟ ಆಡ್ತಾ ಇರ್ತಾರೆ ಶಾಲೆಯಲ್ಲಿ. ಇವರ ವೇಷಭೂಷಣ, ಇವರ ಅಲಂಕಾರಗಳನ್ನೆಲ್ಲ ನೋಡುವಾಗ ಆ ಮಕ್ಕಳಿಗೆ ಹೆದರಿಕೆ ಆಗಿ ಸೀದ ಶಿಕ್ಷಕರಲ್ಲಿಗೆ ಓಡೋಡಿ ಹೋಗ್ತಾರೆ ಮಕ್ಕಳು.
ಶಿಕ್ಷಕರು ಇವರನ್ನು ಗಮನಿಸ್ತಾರೆ. ಇವರು ತಮ್ಮ ಪರಿಚಯವನ್ನು ಹೇಳಿಕೊಳ್ತಾರೆ. ಹಾಗೆ ಇವರು ಭಾರತದಿಂದ ಬಂದದ್ದು, ಹಾಗೆ ಭಾರತದ ಸಂಸ್ಕೃತಿ, ಹಾಗೆ ಅವರು ಉಡುಗೆ ತೊಡುಗೆ ಬಟ್ಟೆ ಖಾದಿ ಬಟ್ಟೆಯ ಬಗ್ಗೆ ಎಲ್ಲ ವಿಚಾರಗಳನ್ನು ತಿಳಿಸ್ತಾ ತಿಳಿಸ್ತಾ ಅರ್ಧ ಮುಕ್ಕಾಲು ಗಂಟೆಯಾದರೂ ಅವರು ತಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಲಿಲ್ಲ. ಅಷ್ಟೊತ್ತಿಗಾಗುವಾಗ ಇವರು ಇನ್ನೂ ಏನು ಬರಲಿಲ್ಲ ಅಂತ ಹೇಳಿ ಹೆಂಡತಿ ಹುಡುಕಿಕೊಂಡು ಶಾಲೆಗೆ ಬರುತ್ತಾರೆ. ಆಗಲೇ ಅವರಿಗೆ ನೆನಪಾಗುತ್ತದೆ, ಓ ನಾನು ಸಮಸ್ಯೆಯನ್ನು ಹೇಳಿಕೊಳ್ಳಲಿಕ್ಕೆ ಬಂದದ್ದು ಅಂಥೇಳಿ. ಆಗ ಅವರಿಗೆ ನೆನಪಾಗುತ್ತದೆ ತಮ್ಮ ಮನೆಯಲ್ಲಿ ಬರುವಂತಹ ಒಂದು ಸ್ಟೌವ್ನಿಂದ ಬರುವಂತಹ ಶಬ್ದ, ವಿದ್ಯುತ್ ಒಲೆಯಿಂದ ಬರುವಂತಹ ಶಬ್ದವನ್ನು ನಿಲ್ಲಿಸಬೇಕು ಅಂಥೇಳಿ ಆಗ ನೆನಪಾಗ್ತದೆ. ನಂತರ ಶಿಕ್ಷಕರಲ್ಲಿ ತಮ್ಮ ಸಮಸ್ಯೆಯನ್ನು ವಿವರಿಸಿ ಹೇಳ್ತಾರೆ. ಆ ಶಿಕ್ಷಕರು ಒಂದು ದೊಡ್ಡ ಹುಡುಗನನ್ನು ಕಳುಹಿಸಿ ಅಲ್ಲಿ ಅವರ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಹೇಳ್ತಾರೆ. ಹಾಗೆ ಆ ದೊಡ್ಡ ಹುಡುಗ ಹೋಗಿ ಅವರ ಮನೆಯಲ್ಲಿ ಮನೆಯ ವಿದ್ಯುತ್ ಒಲೆಯಿಂದ ಬರುತ್ತಿದ್ದಂತಹ ಶಬ್ದವನ್ನು ಹೋಗಿ ನಿಲ್ಲಿಸ್ತಾನೆ. ಅಲ್ಲಿ ಅಮೆರಿಕದಲ್ಲಿ ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಹ ಅಂತಹ ಶಿಕ್ಷಣವನ್ನು ನೀಡ್ತಾರೆ. ಅಂದರೆ ಈ ವಿದ್ಯುತ್ತಿಗೆ ಸಂಬಂಧ ಶಿಕ್ಷಣ ಇರ್ಬೋದು ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದಂತಹ ಶಿಕ್ಷಣವನ್ನು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಹ ಕಲಿಸ್ತಾರೆ. ಈ ರೀತಿಯಾಗಿ ಅವರು ತಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಂಡದನ್ನು ಅವರು ಕಥೆಯ ಮೂಲಕ ಬರೆದಿದ್ದಾರೆ. ಅದೇ ರೀತಿ ಈ ಲಾಕಪ್ಪಿನಲ್ಲಿ ಒಂದು ರಾತ್ರಿ ಎಂಬುದು ಸಹ ಒಂದು ಸಣ್ಣ ಕಥೆಯನ್ನು ವಿನೋದದ ಧಾಟಿಯಲ್ಲಿ ನಿಮಗೆ ಹೇಳಿದ್ದಾರೆ. ನಾನು ಮಿನಿಪೊಲಿಸ್ ನಗರಕ್ಕೆ ಒಬ್ಬ ಮಿತ್ರರನ್ನು ನೋಡಲು ಹೋಗಿದ್ದಾಗ ಒಂದು ರಾತ್ರಿ ಅಮೆರಿಕದ ಲಾಕಪ್ನಲ್ಲಿ ಇರಬೇಕಾಯಿತು. ಇವರು ಸಜ್ಜನರಾಗಿದ್ದರೂ ಸಹ ಯಾವ ರೀತಿ ಒಂದು ಲಾಕಪ್ ಅಂದರೆ ಏನೂ ತಪ್ಪು ಮಾಡದೆ ಒಂದು ಲಾಕಪ್ನಲ್ಲಿ ಇರಬೇಕಾಯಿತು ಅಂತ ಹೇಳಿ ಅವರು ಹೇಳ್ತಾರೆ. ಈ ಮಿನಿಪೊಲಿಸ್ ನಗರ ಅಂದರೆ ಅದನ್ನು ಅಮೆರಿಕದಲ್ಲಿ ಸರೋವರಗಳ ನಗರ ಅಂಥೇಳಿ ಕರೀತೇವೆ. ಹಾಗೆ ಇದನ್ನು ಇನ್ನೊಂದು ಹೆಸರು ಮಿಲ್ ಸಿಟಿ ಅಂಥೇಳಿ ಕರೀತಾರೆ. ಇದು ಮಿಸಿಸಿಪ್ಪಿ ಸರೋವರದ ಎರಡು ದಂಡೆಗಳ ಮಧ್ಯ ಇದೆ ಈ ಯಾವುದು ಮಿನಿಪೊಲಿಸ್ ನಗರ. ಈ ಮಿನಿಪೊಲಿಸ್ ನಗರಕ್ಕೆ ಇವರು ತಮ್ಮ ಗೆಳೆಯನನ್ನು ನೋಡಲು ಹೋಗ್ತಾರೆ. ನಾನು ನೋಡಲು ಹೋದವರು ಇರಲಿಲ್ಲ. ಅವರ ಪರಿಚಿತರೊಬ್ಬರು ಸಿಕ್ಕಿ ನನ್ನನ್ನು ಮೋಟಾರಿನಲ್ಲಿ ಕೂರಿಸಿಕೊಂಡು ತಮ್ಮ ಕೆಲಸದ ಮೇಲೆ ಹೊರಟಾಗ ನಾನು ದಾರಿಯಲ್ಲಿ ಒಂದೆಡೆ ಕಾರಿನಿಂದ ಇಳಿದು ಅವರು ಅದೇ ದಾರಿಯಲ್ಲಿ ಹಿಂದಿರುಗುವಾಗ ರಾತ್ರಿ 2 ಗಂಟೆಗೆ ನನ್ನನ್ನು ಕರೆದುಕೊಂಡು ಹೋಗಬೇಕೆಂದು ಹೇಳಿದ್ದೆ. ದೀಪ ಹೊತ್ತಿದ ಮೇಲೆ ನಾನು ನಗರದಲ್ಲಿ ಅಲ್ಲಲ್ಲಿ ಸುತ್ತುತ್ತಾ ನನಗೆ ಅರಿವಿಲ್ಲದಂತೆ ಬಣ್ಣದ ಬಲ್ಬುಗಳು, ಕಮಾನುಗಳು, ಕಿಟಕಿಗಳು, ದೀಪಾರಾಶಿ, ಕಿಟಕಿಗಳ ದೀಪಾಲಂಕಾರ ಇವುಗಳನ್ನೆಲ್ಲ ನೋಡುತ್ತಾ ಮಿತ್ರರು ಬಂದು ನನ್ನನ್ನು ಕರೆದುಕೊಂಡು ಹೋಗಲು ಗೊತ್ತು ಮಾಡಿಕೊಂಡಿದ್ದ ಸ್ಥಳವನ್ನು ಬಿಟ್ಟು ಆಚೆ ಈಚೆ ಹೊರಟು ಹೋದೆ. ಇವರು ಯಾರು ಗೆಳೆಯರನ್ನು ಭೇಟಿ ಮಾಡಲಿಕ್ಕೆ ಹೋಗಿದ್ರ ಅವರು ಅಲ್ಲಿ ಇರಲಿಲ್ಲ. ಇನ್ನೊಬ್ಬರು ಪರಿಚಿತರಿದ್ದರು, ಅವರು ಕೆಲಸಕ್ಕೆ ಹೋಗುವವರು. ಆದ್ದರಿಂದಾಗಿ ಅವರ ಕಾರಿನಲ್ಲಿ ಕೂರಿಸಿಕೊಂಡು ಸ್ವಲ್ಪ ದೂರ ಹೋಗ್ತಾರೆ. ನಂತರ ಇವರು ತಾನು ಒಂದು ಕಡೆ ಇಳಿದು ಒಂದು ಸ್ಥಳವನ್ನು ಗೊತ್ತು ಮಾಡಿಕೊಂಡು ನೀವು ವಾಪಸ್ ಬರುವಾಗ ನನ್ನನ್ನು ಕರೆದುಕೊಂಡು ಹೋಗಬೇಕು ಅಂಥೇಳಿ ಹೇಳಿ ಅವರು ಕಾರಿಂದ ಇಳಿದು ಹೋಗ್ತಾರೆ. ಅಷ್ಟೊತ್ತಿಗಾಗುವಾಗ ರಾತ್ರಿಯಾಗುತ್ತದೆ. ರಾತ್ರಿಯಾಗುವಾಗ ಅಲ್ಲಿಯ ಒಂದು ನಗರದ ಸೌಂದರ್ಯವನ್ನು ನೋಡ್ತಾ ಅಂದರೆ ಬಣ್ಣ ಬಣ್ಣದ ಬಲ್ಬುಗಳು, ಹಾಗೆ ಕಮಾನುಗಳಂದರೆ ಅರ್ಧ ಚಂದ್ರಾಕೃತಿಯ ರಚನೆ. ಈಗ ನೀವು ದೇವಸ್ಥಾನಗಳಲ್ಲಿ ಅಥವಾ ಶುಭ ಸಮಾರಂಭಗಳಲ್ಲಿ ನೋಡ್ಬೋದು, ಅಲ್ಲಿ ಅರ್ಧ ಚಂದ್ರಾಕೃತಿಯ ರಚನೆಗೆ ಅಲಂಕಾರವನ್ನು ಹೂವಿನಿಂದ ಅಲಂಕಾರ ಮಾಡಿರ್ತಾರೆ. ಅದೇ ರೀತಿ ಇಲ್ಲಿ ಕಮಾನುಗಳು, ಬೇರೆ ಬೇರೆ ತರಹದ ಕಮಾನುಗಳು, ಕಿಟಕಿಗಳ ಒಂದು ದೀಪಾಲಂಕಾರ ಇವುಗಳನ್ನೆಲ್ಲ ನೋಡುತ್ತಾ ಅವರು ಗೊತ್ತು ಮಾಡಿಕೊಂಡಿದ್ದಂತಹ ಸ್ಥಳದಿಂದ ಬಿಟ್ಟು ಆಚೆ ಹೋಗ್ತಾರೆ. ಆನಂತರ ಏನು ಮಾಡಿದರೂ ನನ್ನ ಸ್ಥಳ ಸಿಕ್ಕಲಿಲ್ಲ. ಹೀಗೆ ತಿರುಗಾಟದಲ್ಲಿ ರಾತ್ರಿ 9 ಗಂಟೆ ಆಗಿ ಹೋಯಿತು. ರಾತ್ರಿ 9 ಗಂಟೆ ಆಗಿ ಹೋಗ್ತದೆ. ಏನು ಎಷ್ಟು ಪ್ರಯತ್ನಿಸಿದ್ರೂ ಸಹ ಅವರಿಗೆ ಅವರ ಒಂದು ಸ್ಥಳ, ಗೊತ್ತು ಮಾಡಿಕೊಂಡಿದ್ದಂತಹ ಸ್ಥಳ ಅವರಿಗೆ ಸಿಗುವುದೇ ಇಲ್ಲ. ನನ್ನ ಜೇಬಿನಲ್ಲಿ ಒಂದು ರಿಟರ್ನ್ ಟಿಕೆಟ್ ಮತ್ತು $2 ಮಾತ್ರವಿತ್ತು. ರಾತ್ರಿ ಶೀತ ತಣ್ಣಗೆ ಪ್ರಾರಂಭವಾಗಿತ್ತು. ನನ್ನ ಹತ್ತಿರ ಇದ್ದ ಬೆಚ್ಚಗಿನ ಬಟ್ಟೆ ಎಂದರೆ ಒಂದು ಶಾಲು ಮತ್ತು ಮೊಣಕೈ ಹತ್ತಿರ ಹರಿದಿದ್ದ ಒಂದು ಖಾದಿ ಉಣ್ಣೆ ಜುಬ್ಬ. ಬೆಳಗಿನ ವೇಳೆಗೆ ಕೈಕಾಲು ಕೊರಡಾಗಬಹುದೆಂದು ಯೋಚಿಸಿದೆ.
ನಮ್ಮಲ್ಲಿಯಂತೆ ಛತ್ರವೇ, ಧರ್ಮಶಾಲೆಯೇ, ದೇವಾಲಯವೇ, ತೋಪೆ, ಸಾರ್ವಜನಿಕ ಚಾವಡಿಯೇ, ಅಂಗಡಿ ಬಾಗಿಲೇ, ಸಮಶೀತ ವಾತಾವರಣವೇ, ರೈಲ್ವೆ ಸ್ಟೇಷನ್ ವಿಮಾನ ನಿಲ್ದಾಣವೇ, ಅಲ್ಲಿ ಹೋದರೂ ಅಲೆಮಾರಿ ವಾಗಬಾಂಡ್ ಎಂದು ಲಾಕಪ್ಗೆ ಹಾಕುತ್ತಾರೆ. ಇನ್ನು ಇಲ್ಲಿಯವರೆಗೆ ನೀವು ಲಾಕಪ್ಪಿನಲ್ಲಿ ಒಂದು ರಾತ್ರಿ ಎಂಬ ಪಾಠದ ಒಂದು ಸ್ವಲ್ಪ ಪರಿಚಯವನ್ನು ನೋಡಿದ್ರಿ. ಇನ್ನು ಮುಂದಿನ ಭಾಗವನ್ನು ಮುಂದಿನ ಕ್ಲಾಸಲ್ಲಿ ಗಮನಿಸುವ. ವಂದನೆಗಳು.